ಸಾಕ್ಷಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಕ್ ಪಾಟೀಲ್ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇಶದೆಲ್ಲೆಡೆ ಕೃಷಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ಎ ಪಿ ಎಮ್ ಸಿಗೆ ಸಂಬಂಧಪಟ್ಟಂತೆ ದೇಶದಲ್ಲಿ ಕೆಲವೊಂದು ಹೋರಾಟಗಳು ನಡೀತಾ ಇದ್ವಿ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಇವತ್ತು ಕರ್ನಾಟಕ ಬಂದ್ ಸಹ ಆಗಿದೆ ಈ ಕಾರಣವಾಗಿ ಮಾತಾಡೋದಕ್ಕೋಸ್ಕರ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಎ ಪಿ ಎಮ್ ಸಿ ಮಾರುಕಟ್ಟೆಯ ಮಾಜಿ ಅಧ್ಯಕ್ಷರಾದಂತಹ ಬಿ ಎಂ ಸತೀಶ್ ಅವರು ಸೊ ಕೈ ಇವಾಗ ಏನಿದು ಎ ಪಿ ಎಮ್ ಸಿ ಕಾಯ್ದೆ ಅಂದರೆ ಎ ಪಿ ಎಮ್ ಸಿ ಕಾಯ್ದೆ ಅಂತಂದರೆ ಈಗ ರೈತ ತನಗೆ ಎಲ್ಲಿ ಬೆಲೆ ಜಾಸ್ತಿ ಸಿಗುತ್ತೆ ಅಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ರೈತನಿಗೆ ಸಂಪೂರ್ಣವಾದ ಹಕ್ಕನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆಯನ್ನು ನರೇಂದ್ರ ಮೋದಿಯವರು ಚಿಂತನೆಯ ಫಲವಾಗಿ ಇವತ್ತು ಜಾರಿ ಇದೆ ಈಗಾಗಲೇ ನಾವು ಹಳ್ಳಿಗಳಲ್ಲಿ ನಮ್ಮ ದಾವಣಗೆರೆ ತಾಲೂಕಿನ ಹಳ್ಳಿಗಳಲ್ಲಿ ಭಾಳಷ್ಟು ಜನ ರೈತರು ಈಗಾಗಲೇ ತಮ್ಮ ಹೊಲದ ಬಲಿ ಹೊಲದ ಬಳಿಯೇ ರಾಶಿ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ಎಕರೆ ಪ್ರದೇಶದಲ್ಲಿ ನಾವು ಭತ್ತವನ್ನು ಬೆಳೀತಾ ಇದ್ದೇವೆ ಬ ಭದ್ರ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಗೆ ಜಮೀನಿನಲ್ಲಿ ಸುಮಾರು ನಾಲ್ಕು ಲಕ್ಷ ಟನ್ನುಗಳಷ್ಟು ಇವತ್ತು ಭತ್ತ ಉತ್ಪಾದನೆ ಆಗ್ತಾಯಿದೆ ಅದರಲ್ಲಿ ಒಂದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದಷ್ಟು ಟನ್ನಿನಷ್ಟು ಮಾತ್ರ ಎ ಪಿ ಎಮ್ ಸಿಗೆ ಮಾರು ಎ ಪಿ ಎಮ್ ಸಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಕ್ಕಂಥದ್ದು ಇನ್ನುಳಿದಿರ್ತಕ್ಕಂಥ ಎರಡೂವರೆ ಲಕ್ಷ ಟನ್ಗಳಷ್ಟು ಮ ಭತ್ತವನ್ನು ಅವರ ಹೊಲದ ಬಳಿಯೇ ರಾಶಿ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಅದು ನಮ್ಮ ರೈತರು ಅಳವಡಿಸ್ಕೊಂಡಿದ್ದಾರೆ ಆಮೇಲೆ ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಅವನು ರೈತ ತನ್ನ ಉತ್ಪನ್ನ ತಂದಾಗ ಭಾಳಷ್ಟು ಅನ್ಯಾಯ ಆಗ್ತದೆ ಭಾಳಷ್ಟು ನಷ್ಟ ನಾನು ಅನುಭವಿಸ್ತಿದ್ದಾನೆ ಇವತ್ತಿಗೂ ಕೂಡ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲೇ ಸಾಯಲಿಕ್ಕೆ ಇವತ್ತಿನ ಎ ಪಿ ಎಮ್ ಸಿ ಕೂಡ ಒಂದು ಕಾರಣ ಯಾಕಂತಂದರೆ ನಮ್ಮ ಇಡೀ ಕ ಇಂಡಿಯಾದಲ್ಲಿ ಯಾವುದೇ ವ್ಯವಹಾರ ಮಾಡಿದರೂ ಕೂಡ ಯಾವುದೇ ವ್ಯಾಪಾರ ಮಾಡಿದರೂ ಕೂಡ ಯಾವುದೇ ಉದ್ಯಮ ಮಾಡಿದರೂ ಕೂಡ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟು ಉಳಿತಾಯ ಆದರೆ ಅವನಿಗೆ ಅದು ದೊಡ್ಡ ಪ್ರಮಾಣದ ಉಳಿತಾಯ ಆದರೆ ರೈತ ಎ ಪಿ ಎಮ್ ಸಿ ಮಾರುಕಟ್ಟೆಗೆ ತಂದಾಗ ಸು ಶೇಕಡ ಇಪ್ಪತ್ತರಷ್ಟು ನಷ್ಟವನ್ನು ಅನುಭವಿಸ್ತಾನೆ ಅದು ಯಾವ ರೀತಿ ಅಂತಂದರೆ ಫಸ್ಟು ಅವನದು ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಭತ್ತವನ್ನು ಅಥವಾ ಬೇರೆ ಉತ್ಪನ್ನ ತರೋ ತರಲಿಕ್ಕೆ ಸಾಗಾಣಿಕೆ ವೆಚ್ಚ ಶೇಕಡ ಎರಡರಿಂದ ಮೂರಷ್ಟು ಪರ್ಸೆಂಟ್ ಆಗುತ್ತೆ ಆಮೇಲೆ ಅಲ್ಲಿ ಬಂದಾಗ ದಲ್ಲಾಳಿ ತಾಳ್ತಾರೆ ದಳಾಲಿ ಇವತ್ತು ಸರ್ಕಾರ ತಗೋಬಾರ್ದು ಅಂದರೂ ಕೂಡ ದಳಾಳಿ ಅಘೋಷಿತವಾಗಿ ತೊಳ್ತದವ್ರೆ ಅದು ನಮ್ಮ ದಾವಣಗೆರೆ ಎ ಪಿ ಎಮ್ ಸಿ ಒಳಗೆ ನಾಲ್ಕು ಶೇಕಡಾ ನಾಲ್ಕರಷ್ಟು ಅಂದರು ನಾಲ್ಕು ಪರ್ಸೆಂಟ್ ತಾಳ್ತಾರೆ ಅಲ್ಲಿ ನಾವು ಸುಮಾರು ಒಂದು ಟ್ಯಾಕ್ಟರ್ ಲೋಡ್ನಾಗ ಐವತ್ತರಿಂದ ಅರವತ್ತು ಚೀಲ ನಾವು ಏರಿಕೆ ಬಂದರೆ ಎರಡರಿಂದ ಮೂರು ಚೀಲ ಅಮಾಲ್ರು ತಳಗಾಳ ಅಂತ ತಾಂತಾರೆ ಅದಾದ ಅದಾದ ನಂತರ ತೂಕದಲ್ಲಿ ವ್ಯತ್ಯಾಸ ಆಗ್ತಾಯಿದೆ ತೂಕದಲ್ಲಿ ಒಂದು ಚೀಲಕ್ಕೆ ಮೂರು ಕೆ ಜಿ ವ್ಯತ್ಯಾಸ ಆದರೂ ಕೂಡ ಅದು ಎಪ್ಪತ್ತೈದು ಕೆ ಜಿ ಬರ್ತಿ ಚೀಲಕ್ಕೆ ನಾ ಒಂದು ಕ್ವಿಂಟಲಿಗೆ ನಾ ನಾಲ್ಕು ಕೆ ಜಿ ಆಯಿತು ಅಲ್ಲಿಗೆ ನಾಲ್ಕು ಪರ್ಸೆಂಟ್ ಆಯಿತು ಆಮೇಲೆ ಅವನು ಮುಂಗಡ ಹಣ ಕೊಟ್ಟಿದ್ರೆ ಸಾಲ ಕೊಟ್ಟಿದ್ರೆ ಯಾರು ದಲ್ಲಾಳಿ ದಳಾಳಿ ದಲ ದಳಿ ಕಮಿಷನ್ ಏಜೆಂಟು ರೈತನಿಗೆ ಮುಂಗಡವಾಗಿ ಹಣ ಕೊಟ್ಟಿದ್ರೆ ಅದಕ್ಕೆ ಶೇಕಡ ಎರಡರಷ್ಟು ಬಡ್ಡಿ ಕೊಡ್ತಾಳಾನೆ ಹಿಂಗೆ ದಲ್ಲಾಳಿ ನಾಲ್ಕು ಪರ್ಸೆಂಟು ತಳಗಾಳು ನಾಲ್ಕು ಪರ್ಸೆಂಟು ಸಾಗಾಣಿಕೆ ವೆಚ್ಚ ಎರಡು ಪರ್ಸೆಂಟು ಅಲ್ಲಿಗೆ ಹತ್ತು ಪರ್ಸೆಂಟ್ ಆಯಿತು ಆಮೇಲೆ ಅವನು ಮುಂಗಂಡ ಹಣ್ಣಕ್ಕೆ ಬಡ್ಡಿ ಎರಡು ಪರ್ಸೆಂಟು ಆಮೇಲೆ ಅಮಾಲಿ ಎರಡು ಪರ್ಸೆಂಟು ಅದಿಲ್ಲ ಅಲ್ಲಿಗೆ ಹದಿನಾಲ್ಕು ಪರ್ಸೆಂಟ್ ಆಯಿತು ಆಮೇಲೆ ತೂಕದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಮತ್ತು ತಳಗಾಳು ಆಗೋಂಥದ್ದುದನ್ನು ಎಲ್ಲದನ್ನೂ ಸೇರಿಸಿದರೆ ಆಮೇಲೆ ಅಲ್ಲಿ ವ್ಯಾ ಸೋರಿಕೆ ಆಗ್ತಾಯಿದೆ ಇವತ್ತು ರೈತ ರಸ್ತೆ ಒಳಗೆ ರಾಶಿ ಮಾಡಿದರೆ ಕಾಯಿಲಿಕ್ಕೆ ಸತಿ ಹೋಗಲ್ಲ ಅಷ್ಟು ಸುರಕ್ಷಿತವಾಗಿರ್ತದೆ ಆದರೆ ಎ ಪಿ ಎಮ್ ಸಿಗೆ ತಂದಂಥ ಸಂದರ್ಭದಲ್ಲಿ ಅಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಅವನ ಉತ್ಪನ್ನಕ್ಕೆ ಇರ ಇರಲ್ಲ ಚೀಲದ ಅವನು ಕಾಲು ಬಂದರೆ ಅವನೇ ಚೀಲದ ಮೇಲೆ ಮಲ ಮಲಿಕೆಂದು ಕಾಯ್ತಕ್ಕಂಥ ಪರಿಸ್ಥಿತಿ ಇವತ್ತು ಎ ಪಿ ಎಮ್ ಸಿ ಒಳಗಿದೆ ಹಂಗೆ ಮಲಗಿದರೂ ಕೂಡ ಒಂದೊಂದು ಚೀಲದಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಕಡಿಮೆ ಆಗ್ತಕ್ಕಂಥದ್ದನ್ನು ಸೋರಿಕೆ ಆಗ್ತಕ್ಕಂಥದ್ದನ್ನು ಇವತ್ತು ನೋಡಿದೆ ಇವನ್ನೆಲ್ಲವೂ ಕೂಡ ಲೆಕ್ಕ ಹಾಕಿದರೆ ಶೇಕಡ ಇಪ್ಪತ್ತರಷ್ಟು ನಷ್ಟ ಎ ಪಿ ಎಮ್ ಸಿ ವ್ಯಾಪ್ತಿಯೊಳಗೆ ಆಗ್ತದೆ ಹಂಗಾಗಿ ನಾವು ಇವತ್ತು ಒಂದು ನೂರು ಕ್ವಿಂಟಲ್ ಬತ್ತನ ನಾನು ಮಾರುಕಟ್ಟೆಗೆ ತಂದರೆ ಸುಮಾರು ಎರಡು ಸಾವಿರದ ಪರ್ ಕ್ವಿ ಒಂದು ಕ್ವಿಂಟಲಿಗೆ ಎರಡು ಅಂತ ಮಾರಾಟ ಮಾಡಿದರೆ ಅಲ್ಲಿಗೆ ಎರಡು ಲಕ್ಷ ನನಗೆ ಬರಬೇಕು ಅಮೌಂಟು ಅದರಲ್ಲಿ ಎರಡು ಲಕ್ಷದೊಳಗೆ ಶೇಕಡಾ ಇಪ್ಪತ್ತರಷ್ಟು ಲಾಸ್ ಆಯ್ತು ಅಂದರೆ ಒಂದು ಲಕ್ಷದ ಅರುವ ಎರಡು ಲಕ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಅಲ್ಲಿ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ನಾನು ಮನೆಗೆ ತಗೊಂಡು ಹೋಗ್ತೀನಿ ಹಂಗಾಗಿ ರೈತನಿಗೆ ಅಲ್ಲಿ ವ್ಯವ ಈಗಿರತಕ್ಕಂಥ ವ್ಯವಸ್ಥೆ ಭಾಳಷ್ಟು ಶೋಷಣೆ ಆಗ್ತಾಯಿದೆ ಹಂಗಾಗಿ ಅವನು ಸಾಲ ತೀರ್ಸೋಕೆ ಇಲ್ಲ ಅವನು ಸಾರದಲ್ಲೇ ಬದುಕಿ ಸಾರದಲ್ಲೇ ಸಾಯ್ತಕ್ಕಂಥ ಇವತ್ತು ಪರಿಸ್ಥಿತಿ ಇವತ್ತು ಎ ಪಿ ಎಮ್ ಸಿಯಿಂದನೇ ಹುಟ್ಟಿರತಕ್ಕಂಥ ಅಂದರೆ ಈ ಕಾಯ್ದೆಯಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ರೈತನಿಗೆ ಈಗ ಈಗಾಗಲೇ ಶೇಕಡಾ ಐವತ್ತರಷ್ಟು ರೈತರು ಅರ್ಧಕ್ಕರ್ಧ ರೈತರು ತಮ್ಮ ಹೊಲದ ಬಲಿಗೆ ರಾಶಿ ಹಾಕ್ತಾರೆ ರಾಶಿ ಹಾಕಿ ಅಲ್ಲೇ ಮಾರಾಟ ಮಾಡ್ತಾರೆ ಅಲ್ಲಿ ಖರೀದಿದ್ದಾರೆ ಅವನು ಮನೆ ಬಾಕ್ಲಿಗೆ ಹೋಗ್ತಾನೆ ಮನೆ ಬಾಕ್ಲಿಗೆ ಹೋದಂಥ ಸಂದರ್ಭದಲ್ಲಿ ರೈತನ ಷರತ್ತಿಗೆ ಒಳಪಟ್ಟು ಅಲ್ಲಿ ವ್ಯಾಪಾರ ಪ್ರಕ್ರಿಯೆ ನಡೆಯುತ್ತೆ ಈಗ ಅದೇ ಎ ಪಿ ಎಮ್ ಸಿಗೆ ಬಂದಂಥ ಸಂದರ್ಭದಲ್ಲಿ ವ್ಯಾಪಾರದ ಮಾ ವ್ಯಾಪಾರದ ಮಾತುಕತೆ ಖರೀದಿ ಅದನ್ನು ಮಾರಾಟ ಮಾಡತಕ್ಕಂಥ ಮಾತುಕತೆ ಪ್ರಕ್ರಿಯೆ ದಲಾಳ್ನು ಮತ್ತು ಖರೀದಿದಾರ ಇಬ್ಬರ ನಡುವೆ ನಡೆಯುತ್ತೆ ಆವಾಗ ರೈತ ಅದನ್ನು ಮೂಕ ಪ್ರೇಕ್ಷಕನಾಗಿ ನಾನು ನೋಡ್ತಾ ಇರ್ತಾನೆ ಆದರೆ ರೈತನ ಬ ರೈತನ ಹೊಲದಲ್ಲಿ ಅಥವಾ ರೈತನ ಮನೆ ಬಾಗಿಲಿಗೆ ಮಾರಾಟ ಆಗಿ ಆದಂಥ ಸಂದರ್ಭದಾಗ ರೈತನ ಬೆಲೆ ಅವ್ನಿಗೆ ಯೋಗ್ಯ ಬೆಲೆ ಸಿಕ್ತು ಸಿಕ್ಕರೆ ಮಾತ್ರ ನಾನು ಇವತ್ತು ಮಾರಾಟ ಮಾಡ್ತೀನಿ ಅಂತ ಒಪ್ಕೊಂತಾನೆ ಇಲ್ಲಾಂದ್ರೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತಾನೆ ಆಮೇಲೆ ಅಲ್ಲಿ ಮಾರಾಟ ಆಗಿದ್ದ ಆಗಿದ್ದಂಥ ಸಂದರ್ಭದಲ್ಲಿ ವೇ ಬಿಡದಲ್ಲೇ ತೂಕ ಮಾಡಬೇಕು ಅಂತಂದು ಅವನು ಕಂಡೀಷನ್ ಆಗ್ತಾನೆ ಷರತ್ತು ಆಗ್ತಾನೆ ಆಮೇಲೆ ಯಾವುದೇ ಕಾರಣಕ್ಕೂ ನಾನು ದಲಾಳಿ ಕೊಡೋದಿಲ್ಲ ಅಂತ ಷರತ್ತು ಆಗ್ತಾನೆ ಯಾವುದೇ ಕಾರಣಕ್ಕೂ ನಾನು ತಳಗಾಲು ಕೊಡೋದಿಲ್ಲ ಅಂತ ಷರತ್ತು ಆಗ್ತಾನೆ ಹೀಗಾಗಿ ಏನು ಎ ಪಿ ಎಮ್ ಸಿ ವ್ಯಾಪ್ತಿಯೊಳಗೆ ಮಾರುಕಟ್ಟೆ ಒಳಗೆ ಆಗ್ತಕ್ಕಂಥ ಶೋಷಣೆ ಏನಿದೆ ಆ ಶೋಷಣೆ ಅಲ್ಲಿ ನಡೆಯೋದಿಲ್ಲ ತಾನು ತನ್ನ ಉತ್ಪನ್ನದ ಬೆಲೆಯನ್ನು ನಿಗದಿನ ಅಲ್ಲಿ ರೈತ ಮಾಡ್ತಾನೆ ಆದರೆ ಎ ಪಿ ಎಮ್ ಸಿ ಮಾರುಕಟ್ಟೆ ಒಳಗೆ ದಲ್ಲಾಳರು ಮತ್ತು ಖರೀದಿ ನಡೆ ಖರೀದಿದಾರನ ನಡುವೆ ಮಾತುಕತೆ ಆಗ್ತದೆ ಆದರೆ ಹೊರದಲ್ಲಿ ಅಥವಾ ಅವನ ಮನೆ ಬಾಗಿಲಾಗಿ ಮಾರಾಟ ಮಾಡಿದಾಗ ಅದು ತನ್ನ ಉತ್ಪನ್ನದ ಬೆಲೆಯನ್ನು ನಿಗದಿ ಮಾಡಿ ತನ್ನ ಷರತ್ತಿಗೆ ಒಳಪಟ್ಟು ಯಾರು ಖರೀದಿಯನ್ನು ಮಾಡ್ತಾರೋ ಅವನಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಸಿಗುತ್ತೆ ಅಲ್ಲಿ ಅವನ ಧ್ವನಿ ಗಟ್ಟಿ ಇರುತ್ತೆ ಆದರೆ ಎ ಪಿ ಎಮ್ ಸಿ ಮ್ಯಾ ವ್ಯಾಪ್ತಿಯೊಳಗೆ ಅವನ ಧ್ವನಿ ಕ್ಷೀಣವಾಗಿರುತ್ತೆ ಈ ರೈತರಿಗೆ ಕೆಲವೊಂದು ತರಕಾರಿ ಅಂತ ಬಂದಾಗ ಇವಕ್ಕೆಲ್ಲ ಕೆಲವೊಂದು ಅದಕ್ಕೆ ಆದಂಥ ಒಂದು ಟೈಮ್ ಅಂತ ಇರುತ್ತೆ ನಾನಿವಾಗ ಕಟಾವ್ ಮಾಡಿ ಇಟ್ಕೊಂಡಿರ್ತೀನಿ ಆ ಟೈಮಲ್ಲಿ ಏನಾಗಿಬಿಡುತ್ತೆ ನನಗೆ ಕೊಳ ತಗೋ ನನಗೆ ಯಾರೂ ಪರ್ಚೇಸರ್ ಸಿಗಲಿಲ್ಲ ಖರೀದಿದಾರ ಸಿಗಲಿಲ್ಲ ಅಂತ ಬಂದಾಗ ನಾನು ಎ ಪಿ ಎಮ್ ಸಿಗೆ ಹೋಗಲ್ಲ ಖರೀದಾರ್ ಮನೆ ತನಕ ಬಂದು ಬರ್ತಾರೆ ಅವಾಗ ಕೊಡ್ತೀನಿ ಅಂತ ಬಂದಾಗ ಇವಾಗ ಹಾಳಾಗಂಥ ಚಾನ್ಸಸ್ ಇರುತ್ತೆ ತರಕಾರಿ ಪೆರಿಸಿಬಲ್ಲ ಐಟಮ್ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ ಆಮೇಲೆ ಈಗಾಗಲೇ ಭಾಳಷ್ಟು ರೈತರು ಮಾರ್ಕೆಟಿಗೆ ತರ್ತಕ್ಕಂಥದ್ದನ್ನೇ ಕಡಿಮೆ ಅಲ್ಲೇ ಸ ಪ್ರತಿ ವಾರದ ಸಂತೆಗಳು ಇರ್ತಾವೆ ಒಂದೊಂದು ಹಳ್ಳಿಯೊಳಗೆ ಒಂದೊಂದು ವಾರ ಸಂತೆ ಫಿಕ್ಸ್ ಆಗಿದೆ ಉದಾಹರಣೆಗೆ ಬುಧವಾರ ಕುಕ್ಕೊಳೋದ ಸಂತೆ ನಡೀತದೆ ಮಂಗಳವಾರ ಕನಗೊಂಡಿ ಸಂತೆ ನನ್ನ ಊರಿನ ಸುತ್ತಮುತ್ತಲೂ ಉದಾಹರಣೆ ಕೊಡ್ತೀನಿ ಅದರಡಿ ಒಳಗೆ ಬುಧವಾರ ಸಂತೆ ನಡೆಯುತ್ತೆ ಹಂಗಾಗಿ ಒಂದೊಂದು ವಾರ ಒಂದೊಂದು ಹಳ್ಳಿಗೆ ಅವನು ಅಲ್ಲೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಈಗ ಅಲ್ಲೇ ಅವನೇ ಸ್ವಂತ ತರಕಾರಿ ಬೆಳೆದಿರ್ತಕ್ಕಂಥ ರೈತ ಅವನೇ ಸ್ವಂತ ಸ್ವಂತ ಮಾರುಕಟ್ಟೆನ ಅಲ್ಲೇ ಸೃಷ್ಟಿ ಮಾಡ್ಕೊಂಬಿಟ್ಟದಾನೆ ಹಂಗಾಗಿ ಎ ಪಿ ಎಮ್ ಸಿಗ್ತಂದ್ರೆ ಏನಾಗುತ್ತೆ ಅವರು ನಾವು ಉದಾಹರಣೆಗೆ ಟೊಮೊಟೋನ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಖರೀದಿ ಅಂತ ಅವನು ತಗಂದರೆ ಮಾರುಕೆ ಬೀದಿ ನನ್ನ ಮನೆ ಮುಂದೆ ಅದೇ ಟೊಮೊಟೋನ ಕೈಗಾಡಿಯೊಳಗೆ ತರ್ತಕ್ಕಂಥ ವ್ಯಕ್ತಿ ನಲ್ವತ್ತು ರೂಪಾಯಿ ಕೆ ಜಿ ಮಾರ್ತಾನೆ ಅಲ್ಲಿಗೆ ದುಪ್ಪಟ್ಟಾಗುತ್ತೆ ಆ ದುಪ್ಪಟ್ಟಿನ ಬೆಲೆ ನಲ್ವತ್ತು ರೂಪಾಯಿ ರೈತನಿಗೆ ಹೋಗೇ ಇರಲ್ಲ ಅದರ ಫಿಫ್ಟಿ ಪರ್ಸೆಂಟ್ ಮಾತ್ರ ಹೋಗಿರುತ್ತೆ ಆಮೇಲೆ ಎ ಪಿ ಇದು ಎ ಪಿ ಎಮ್ ಸಿ ಒಳಗೆ ತರಕಾರಿ ಮಾರ್ಕೆಟ್ನೊಳಗೆ ಆರರಿಂದ ಎಂಟು ಪರ್ಸೆಂಟ್ ದಳಾಳಿ ಐತಿ ತೂಕದಲ್ಲೂ ಕೂಡ ಸಾಕಷ್ಟು ಮೋಸಗಳದಾವೆ ಹಂಗಾಗಿ ಅದು ಮಧ್ಯರಾತ್ರಿ ಅವನ ರಾತ್ರಿ ತಂದು ಹೋಗ್ಬೇಕು ಹೀಗಾಗಿ ಅಲ್ಲಿ ಕೂಡ ಭಾಳಷ್ಟು ಶೋಷಣೆಗಳು ಹಾಕ್ತಾನೆ ಹಂಗೆ ಅದ್ರ ಬದಲು ರೈತ ತನ್ನ ವಾರದ ಸಂತೆಗಳು ಏನದಾವೆ ಸೊ ತನ್ನ ಹಳ್ಳಿಯ ಸುತ್ತಮುತ್ತಲು ಆ ವಾರದ ಸಂತೆ ಒಳಗೆ ಕುಂತು ಮಾರಿದರೆ ಅವನಿಗೆ ಭಾಳಷ್ಟು ಲಾಭ ಸಿಗುತ್ತೆ ಸರ್ ಓಕೆ ಇವಾಗ ನಾನೊಂದು ನೂರು ಕೆ ಜಿ ಬಂತು ನಂದು ಒಂದು ಎಕರೆಯಿಂದ ಇವಾಗ ಹತ್ತು ಎಕರೆ ಬೆಳೆದಿರೋರು ಇರ್ತಾರೆ ಅವರು ಸಾವಿರ ಕೆ ಜಿ ಬರ್ಬೋದು ಅಂಥವ್ರು ಏನು ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ತರಕಾರಿ ಬೆಳೀತಕ್ಕಂಥವ್ರಿಗೆ ಈ ಹೊಸ ಕಾಯ್ದೆ ಪ್ರಕಾರ ಕೋಲ್ಡ್ ಸ್ಟೋರೇಜ್ ಶಿಥಿಲೀಕರಣ ಘಟಕಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಶಿಥಿಲೀಕರಣ ಘಟಕಗಳನ್ನು ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆನ ಸರ್ಕಾರ ಮಾಡಬೇಕು ಆಮೇಲೆ ಅನೇಕ ರೈತರು ರೈತ ಮುಖಂಡರು ಈ ಕನಿಷ್ಠ ಬೆಂಬಲ ಬೆಲೆನ ಮತ್ತು ಈ ಎ ಪಿ ಎಮ್ ಸಿ ಕಾಯ್ದೆಗೆ ತಳುಕಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಗೂ ಎ ಪಿ ಎಮ್ ಸಿಗೂ ಯಾವುದೇ ಸಂಬಂಧ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಇರುತ್ತೆ ಅವರು ಜಿಲ್ಲೆ ಜಿಲ್ಲೆಯೊಳಗೆ ಬೆಳ ಬೆಳೆದಿರ್ತಕ್ಕಂಥ ಕೃಷಿ ಉತ್ಪನ್ನದ ಉತ್ಪನ್ನದ ದರ ಕುಸಿತ ಆದಾಗ ಅವರು ಸಭೆ ಸೇರಿ ಸರ್ಕಾರಕ್ಕೆ ಖರೀದಿ ಶಿಫಾರಸನ್ನು ಮಾಡ್ತಾರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಖರೀದಿ ಕೇಂದ್ರಗಳನ್ನು ತರೀಲಿಕ್ಕೆ ಅವಕಾಶ ಕೊಡಿ ಅಂತಂದು ಆವಾಗ ಸರ್ಕಾರ ಒಂದು ಖರೀದಿ ಏಜೆನ್ಸಿಯನ್ನು ನಿಗದಿ ಮಾಡಿ ಖರೀದಿ ಏಜೆನ್ಸಿ ಮುಖಾಂತರ ರೈತರ ಉತ್ಪನ್ನ ತಾನೇ ಖರೀದಿ ಮಾಡ್ತಕ್ಕ ಮಾಡುತ್ತೆ ಆಮೇಲೆ ಅದಕ್ಕೆ ಹಣವನ್ನು ಕೂಡ ಖರೀದಿ ಏಜೆನ್ಸಿಯ ಮುಖಾಂತರ ರೈತನ ಖಾತೆಗೆ ಜಮಾ ಆಗ್ತಕ್ಕಂಥ ವ್ಯವಸ್ಥೆ ಇವತ್ತು ಇದೆ ಹಂಗಾಗಿ ಇಲ್ಲಿ ಎ ಪಿ ಸಿಯ ಪಾತ್ರನೇ ಇಲ್ಲ ಎ ಪಿ ಎಮ್ ಸಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅದಕ್ಕೆ ತಳುಕು ಹಾಕಿ ರೈತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ರೈತ ರೈತರು ರೈತ ಮುಖಂಡಗಳು ಮಾಡ್ತಾ ಇದ್ದಾರೆ ಆಮೇಲೆ ನಾನು ರೈತ ಮುಖಂಡರಲ್ಲಿ ನಾನು ಇವರಿಗೂ ನೇರವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಏನು ಅಂತಂದರೆ ಎ ಪಿ ಎಂ ಸಿ ಒಳಗೆ ಆಗ್ತಕ್ಕಂಥ ಶೋಷಣೆಯನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಎಲ್ಲೂ ಕೂಡ ನಡೆದಿಲ್ಲ ಅದು ಯಾಕೆ ಅಂದರೆ ಎ ಪಿ ಎಂ ಸಿಯು ಕೂಡ ಎ ಪಿ ಎಮ್ ಸಿಯಲ್ಲಿರ್ತಕ್ಕಂಥ ವರ್ತಕರು ದಲಾಲರು ಈ ರೈತ ಸಂಘಟನೆಗಳಿಂತಲೂ ಹೆಚ್ಚು ಶಕ್ತಿಶಾಲಿ ಆಗಿದ್ದಾರೆ ಅಂತ ಅದ್ರ ಅರ್ಥ ಇವತ್ತು ನಡೀತಕ್ಕಂಥ ಕರ್ನಾಟಕ ಬಂದ್ ಬಂದಿಗೆ ದಲಾಳುಗಳೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ವ್ಯಾಪಾರಸ್ಥರು ಬೆಂಬಲ ಕೊಟ್ಟಿದ್ದಾರೆ ಖರೀದಾರರು ಬೆಂಬಲ ಕೊಟ್ಟಿದ್ದಾರೆ ಅದರ ಅರ್ಥ ಏನು ರೈತ ಸಂಘಟನೆಗಳಿಗೂ ಮತ್ತು ದಲಾಳರಿಗೂ ಕೂಡ ಸಂಪರ್ಕ ಇದೆ ಅಂತ ಅದರ ಅರ್ಥ ಈ ಕೆ ಎ ಪಿ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ಅದು ಎಚ್ಚರ ಆಗ್ಬೇಕು ದಳಾಳರು ಯಾಕೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆ ಉಳಿಯಬೇಕು ಈ ವ್ಯವಸ್ಥೆಯಿಂದ ನನಗೆ ಲಾಭ ಇದೆ ಈ ವ್ಯವಸ್ಥೆಯಿಂದ ರೈತನ ಶೋಷಣೆ ಮುಖಾಂತರ ನಾನು ಇವತ್ತು ಅಧಿಕವಾದ ಹಣವನ್ನು ಗಳಿಸ್ಬೋದು ಅನ್ನೋ ಅನ್ನೋ ಉದ್ದೇಶ ದಲಾಡ್ದು ಆ ವ್ಯವಸ್ಥೆಯನ್ನು ಅನ್ನೋದಕ್ಕೋಸ್ಕರ ಅವರು ರೈತ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾರೆ ಆದರೆ ರೈತ ಸಂಘಟನೆಗಳು ಪ್ರಾಮಾಣಿಕವಾಗಿ ಚಿಂತಿಸಿ ಯಾಕೆ ಇವನಿಗೆ ನನಗೆ ಬೆಂಬಲ ಕೊಡ್ತದ ಅನ್ನೋದನ್ನು ಚಿಂತಿಸಬೇಕು ಹಂಗಾಗಿ ಅವರು ರೈತ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಒಬ್ಬ ನ ನೈಜ ರೈತ ಪ್ರತಿಯೊಂದು ಹೋಗಿ ಕೇಳಿರಿ ನೀವು ರೈತ ಎ ಪಿ ಎಮ್ ಸಿ ಒಳಗೆ ಆಗ್ತಕ್ಕಂಥ ಅನ್ಯಾಯನ ಪ್ರತಿಯೊಬ್ಬ ಸಾಮಾನ್ಯ ರೈತನೂ ಕೂಡ ಇವತ್ತು ಹೇಳ್ತಾನೆ ಅವನು ಪ್ರತಿಭಟನೆ ಒಳಗೆ ಭಾಗವಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಇಲ್ಲ ಸಲ್ಲದನ್ನು ಹೇಳಿ ಅವ್ನು ಕೆಲವ್ರನ್ನ ಕರ್ಕೊಂಬಂದಿರ್ಬೋದು ಆದರೆ ಅದು ಸರಿಯಾದ ದಾರಿ ಅಲ್ಲ ಅಂತ ನಾನು ಹೇಳ್ತೀನಿ ಸರ್ ನೀವು ಇವಾಗ ಇದಕ್ಕೂ ಮುಂಚೆ ಎ ಪಿ ಎಮ್ ಸಿಯ ಯ ಮಾಜಿ ಅಧ್ಯಕ್ಷರಾಗಿದ್ದರೆ ಇವಾಗ ಮಾಜಿ ಆಗಿದ್ದೀರಿ ನಿಮ್ಮ ನೀವು ಇದ್ದ ಟೈಮಲ್ಲಿ ಯಾವ ರೀತಿ ಇದನ್ನು ಬದಲಾವಣೆ ತರೋದಕ್ಕೆ ಅಂದ್ರೆ ಪ್ರಯತ್ನ ಪಟ್ಟಿದ್ದರೆ ಪ್ರಯತ್ನ ಮಾಡಿದ್ವಿ ನಾವು ಕಾಂಗ್ರೆಸ್ ಸದಸ್ಯರು ಕೂಡ ನಮಗೆ ಎಲ್ಲ ಎಲ್ಲ ಪಕ್ಷದ ಸದಸ್ಯರು ನನಗೆ ಬೆಂಬಲವನ್ನು ಕೊಟ್ಟಿದ್ದರು ನಾನು ಅವರ ಜೊತೆಗೆ ಹೋಗಿ ಎ ಪಿ ಎಮ್ ಸಿಯಲ್ಲಿ ಆಗ್ತಕ್ಕಂಥ ತೂಕದ ವಂಚನೆ ಪ್ರಕರಣಗಳನ್ನು ಭಾಳಷ್ಟು ಪ್ರಕರಣಗಳನ್ನು ಬಯಲಿಗೆ ಎಳೆದಿದ್ವಿ ಇವತ್ತಿನ ಮಾಜಿ ಅಧ್ಯಕ್ಷರಾಗಿದ್ದ ಮುದೇಗೌಡರು ಗಿರೀಶ್ ಅವರು ಕೂಡ ಆ ರೀತಿಯ ಹೋರಾಟದಲ್ಲಿ ಕೂಡ ನನ್ನ ಜೊತೆಗೆ ಸಾಥನ ನೀಡಿರ್ತಕ್ಕಂಥವ್ರು ಆಮೇಲೆ ತಾಲೂಕು ಆಫೀಸ್ ಪಕ್ಕ ತಹಸೀಲ್ದಾರ್ ಆಫೀಸ್ ಪಕ್ಕ ಅಡಿಕೆ ಮಂಡಿಗಳು ಅದಾವೆ ಕೇವಲ ಹನ್ನೆರಡು ಜನ ಮಾತ್ರ ಅಡಿಕೆ ಮಂಡಿಯನ್ನು ಇಟ್ಟಿದ್ದಾರೆ ಅವರನ್ನು ಅಡಿಕೆ ಮಾರುಕಟ್ಟೆನ ಬೇರೆ ಕಡೆಗೆ ಶಿಫ್ಟ್ ಮಾಡಿದರೆ ಇವರು ವಿರೋಧ ಮಾಡ್ತಾರೆ ಯಾಕೆಂತಂದರೆ ಅವ್ರು ಹನ್ನೆರಡು ಜನ ಮಾತ್ರ ಅದಕ್ಕೆ ಅಡಿಕೆ ವ್ಯವಹಾರ ಮಾಡ್ತಾರೆ ಹದಿಮೂರನೇನು ಹದಿನಾಲ್ಕು ಅಲ್ಲಿಗೆ ಬರೋದು ಬೇಕಾಗಿಲ್ಲ ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡಿದರೆ ಇನ್ನಷ್ಟು ಕಮಿಷನ್ ಏಜೆಂಟ್ಗಳು ಉಟ್ಕಂತಾರೆ ಜಾಸ್ತಿ ಇವಾಗ ಕಂಪ್ ಕಾಂಪಿಟೇಟಿವ್ ದರ ಸಿಗುತ್ತೆ ಅವಾಗ ಸರ್ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ ಖರೀದಿ ಖರೀದಿ ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಿಗೆ ಆಯಿತು ಅಂತಂದರೆ ಆವಾಗ ಅದು ಸ್ಪರ್ಧಾತ್ಮಕ ಬೆಲೆ ತನಿ ತಾನೇ ರೈತನಿಗೆ ಸಿಗುತ್ತೆ ಈ ಉದಾಹರಣೆಗೆ ಮೊದಲೆಲ್ಲ ಈ ಮಾಲ್ಗಳು ಬರೋದಕ್ಕಿಂತ ಮುಂಚೆ ಈ ಕಿರಾಣಿ ಅಂಗಡಿಗಳೆಲ್ಲ ಬಂದಾಗಿಬಿಡ್ತಾವೆ ಬೀಡಿ ಅಂಗಡಿಗಳೆಲ್ಲ ಬಂದಾಗಿಬಿಡ್ತಾವ ಅಂತಂದು ಗುಲ್ಲೆಬ್ಸಿದರು ಇವತ್ತು ಮಾಲ್ಗಳೆಲ್ಲ ಬಂದಿದಾವೆ ಅಲ್ಲೆಲ್ಲರೂ ಕೂಡ ವ್ಯವಸ್ಥೆ ಏನಾಗಿದೆ ಅಂದರೆ ಗ್ರಾಹಕರನ್ನು ಆಕರ್ಷಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಹಾಂ ಗ್ರಾಹಕ ಆದಾಗ ಆಗಿರ್ತಕ್ಕಂಥನಿಗೆ ಕಿಂಚಿಂತು ಮರ್ಯಾದೆ ಸಿಗ್ತಾ ಇದೆ ಯಾವುದೇ ಬೀಡಿ ಅಂಗಡಿ ಬಂದಾಗಿಲ್ಲ ಯಾವುದೇ ಕಿರಾಣಿ ಅಂಗಡಿ ಬಂದಾಗಿಲ್ಲ ಆಮೇಲೆ ಗ್ರಾಹಕನನ್ನು ಆಕರ್ಷಣೆಗೋಸ್ಕರ ಒಂದು ಅಂದರೆ ಎರಡನ್ನು ಫ್ರೀ ಕೊಡ್ತೀವಿ ಅನ್ನೋ ಒಂದು ವಾತಾವರಣ ಬೆಳೀತಾ ಇದೆ ಅಂದರೆ ಸ್ಪರ್ಧಾ ಸ್ಪರ್ಧೆ ಹೆಚ್ಚಿಗೆ ಇದೆ ತರಕಾರಿಗಳು ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಒಂದೊಂದು ಸರಿ ಟೊಮೊಟೊಗಾಗಲಿ ಇನ್ನೊಂದಕ್ಕೆ ಅದಕ್ಕಾಗಲಿ ಬೆಲೆ ಸಿಗದರೆ ರೋಡಿಗೆ ಸುರಿದು ಹೋಗ್ಬಿಡ್ತಾರೆ ಅಂಥ ಟೈಮಲ್ಲಿ ಬೆಲೆ ಬರೋ ತನಕ ಅಥವಾ ಬೆಲೆ ಹೆಚ್ಚಾಗೋ ತನಕ ರೈತರು ಅದನ್ನು ತರಕಾರಿಗಳನ್ನಾಗಲಿ ಅಥವಾ ಕಾಪಾಡಬೇಕು ಅಂದರೆ ಯಾವ ರೀತಿ ಆ ರೀತಿಯ ಘಟನೆಗಳು ಈಗಾಗಲೇ ಭಾಳಷ್ಟು ಸಲ ಆಗಿದಾವೆ ಅದು ಹೆಚ್ಚಾಗಿ ಟೊಮೊಟೊ ವಿಚಾರದಲ್ಲಿ ಮತ್ತು ಈರುಳ್ಳಿ ವಿಚಾರದಲ್ಲಿ ಆ ರೀತಿಗಳು ಆಗಿದಾವೆ ಅದಕ್ಕೆ ಸರ್ಕಾರ ಖರೀದಿ ನಮ್ಮ ಕನಿಷ್ಠ ಬೆಂಬಲ ಯೋಜ ಯೋಜನೆಯನ್ನು ಕೂಡ ನಾವು ಜಾರಿಯಲ್ಲಿರುತ್ತೆ ಇರ್ತಕ್ಕಂಥ ಎ ಪಿ ಎಮ್ ಸಿ ವ್ಯವಸ್ಥೆನೂ ಕೂಡ ಜಾರಿಯಲ್ಲಿರುತ್ತೆ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ ಹಂಗಾಗಿ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆದು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಖರೀದಿ ಕೇಂದ್ರಗಳನ್ನು ತೆರೆದು ಅವ್ರನ್ನ ಖರೀದಿ ಮಾಡಿ ಶೀತಲೀಕರಣ ಘಟಕದಲ್ಲಿ ಶೇಖರಿಸಿರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಸರ್ ಆಯಿತು ಇವಾಗ ಶೀತಲೀಕರಣ ಘಟಕದಲ್ಲಿ ಸ್ಟೋರೇಜ್ ಮಾಡಬೇಕು ಅಂತ ಹೇಳಿದ್ರಿ ನೀವು ಇವಾಗ ಅದರಿಂದ ಎಷ್ಟು ದಿನ ಅಂತ ಕಾಯಬೇಕಾಗುತ್ತೆ ರೈತ ಅದರಿಂದ ಸಣ್ಣ ರೈತರಿಗೆ ಏನು ಲಾಭ ಅದು ಈಗ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾ ಘೋಷಣೆ ಮಾಡಿ ಖರೀದಿ ಕೇಂದ್ರಗಳನ್ನು ತೆರೆದು ಖರೀದಿ ಸರ್ಕಾರವೇ ಖರೀದಿ ಮಾಡಬೇಕು ಆ ವ್ಯವಸ್ಥೆನ ನಾನು ಜೀವಂತವಾಗಿ ಇಡ್ತೀನಿ ಅಂತಂದು ಸರ್ಕಾರ ಹೇಳಿದೆ ಹಂಗಾಗಿ ರೈತರು ಆತಂಕ ಪಡ್ತಕ್ಕಂಥ ಪ್ರಮೇಯ ಬರಲ್ಲ ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ